ಆಂಧ್ರದಲ್ಲಿ ಸೇಡಿನ ರಾಜಕೀಯ ನಡೀತಾ ಇದೆಯಾ ಈ ನಾಡು ಸಂಸ್ಥೆ ವಿರುದ್ಧ ಜಗನ್ ದ್ವೇಷ ಸಾಧಿಸ್ತಾ ಇದ್ದಾರ ರಾಮೋಜಿ ರಾವ್ ವಿರುದ್ಧ ಜಗನ್ ಸೇಡಿನ ರಾಜಕೀಯ ಮಾಡ್ತಿದಾರ ಅಂದು ವೈಎಸ್ಆರ್ ಇಂದು ಜಗನ್ ಕೂಡ ಆಂಧ್ರ ರಾಜಕಾರಣನೇ ಹಾಗೆ ಒಂದ್ ರೀತಿ ದ್ವೇಷ ರಾಜಕಾರಣ ಸೇಡಿನ ರಾಜಕಾರಣ ಜಾಸ್ತಿ ಇರುತ್ತೆ ಆಂಧ್ರದಲ್ಲಿ ಈಗ ಮತ್ತೊಮ್ಮೆ ಆಂಧ್ರದಲ್ಲಿ ಸೇಡಿನ ರಾಜಕಾರಣ ದ್ವೇಷ ರಾಜಕಾರಣ ಆಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಜಗನ್ ಮೋಹನ್ ರೆಡ್ಡಿ ಸರ್ಕಾರದ ಕೆಲವೊಂದಿಷ್ಟು ನಿರ್ಧಾರಗಳು ಎಸ್ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇತ್ತೀಚಿಗಷ್ಟೇ ರಾಮೋಜಿ ರಾವ್ ಅವರ ಮಾಲೀಕತ್ವದ ಮಾರ್ಗದರ್ಶಿ ಚಿಟ್ ಫಂಡ್ ಸಂಸ್ಥೆ ಮೇಲೆ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿತ್ತು ಆರೋಪಗಳನ್ನು ಮಾಡಿ ಅದನ್ನ ತನಿಖೆಗೂ ಕೂಡ ವಹಿಸಿತ್ತು ಆದರೆ ಈ ಆರೋಪಗಳನ್ನು ಮಾಡೋದಕ್ಕೆ ಕಾರಣ ಏನು ಮಾರ್ಗದರ್ಶಿ ಚಿಟ್ ಫಂಡ್ ಸಂಸ್ಥೆ ಕಳೆದ ಅರವತ್ತು ವರ್ಷಗಳಿಂದ ತನ್ನ ಸೇವೆಯನ್ನು ವಿವಿಧ ರಾಜ್ಯಗಳಲ್ಲಿ ನೀಡ್ತಾ ಇದೆ ಎಲ್ಲೂ ಕೂಡ ಬ್ಲ್ಯಾಕ್ ಮಾರ್ಕ್ ಇಲ್ಲ ಆದರೆ ಉದ್ದೇಶ ಪೂರ್ವಕವಾಗಿ ಮಾರ್ಗದರ್ಶಿ ಫಂಡ್ ಸಂಸ್ಥೆ ಮೇಲೆ ಕೇಸನ್ನ ದಾಖಲು ಮಾಡಲಾಗಿದೆ ಯಾರೂ ಕೂಡ ಗ್ರಾಹಕರು ದೂರ ಜಗನ್ ಸರ್ಕಾರ ಉದ್ದೇಶಪೂರ್ವಕವಾಗಿ ರಾಮಾಜಿರಾವ್ ಅವರ ಒಡೆತನದ ಮಾರ್ಗದರ್ಶಿ ಮೇಲೆ ಸೇಡಿನ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಬರ್ತಾ ಇದೆ ಯಾಕೆ ಈ ಕ್ರಮ ಅಂದರೆ ರಾಮಾಜಿರಾವ್ ಅವರು ಮಾಧ್ಯಮ ರಂಗದಲ್ಲಿ ಬಹು ದೊಡ್ಡ ಹೆಸರು ಈ ನಾಡು ಪತ್ರಿಕೆ ಇದೆ ಇ ಟಿ ವಿ ಭಾರತ್ ಡಿಜಿಟಲ್ ಮಾಧ್ಯಮ ಇಡೀ ದೇಶಾದ್ಯಂತ ಇದೆ ಈ ಹಿಂದೆ ಇ ಟಿ ವಿ ಇತ್ತು ತೆಲುಗಲ್ಲು ಈಗಲೂ ಕೂಡ ಇ ಟಿ ವಿ ಇದೆ ಇ ಟಿ ವಿ ಆಂಧ್ರ ಮತ್ತು ಇ ಟಿ ವಿ ತೆಲಂಗಾಣ ಎರಡು ಸುದ್ದಿಸಂಸ್ಥೆಗಳಿದ್ದಾವೆ ಇ ಟಿ ವಿ ಮನೋರಂಜನಾ ವಾಹಿನಿ ಇದೆ ದೇಶಾದ್ಯಂತ ದೊಡ್ಡ ನೆಟ್ವರ್ಕ್ ಇರ್ತಕ್ಕಂಥ ಮಾಧ್ಯಮ ಸಂಸ್ಥೆಯನ್ನು ಹೊಂದಿದ್ದಾರೆ ರಾಮಾಜಿರಾವ್ ಈ ರಾಮೋಜಿರಾವ್ ಅವರ ಒಡೆತನದ ಈ ನಾಡು ಪತ್ರಿಕೆ ಏನಿದೆ ತೆಲುಗು ಪತ್ರಿಕೆ ಜೊತೆಗೆ ಇ ಟಿ ವಿ ಭಾರತ್ ಸಂಸ್ಥೆ ಡಿಜಿಟಲ್ ಮಾಧ್ಯಮ ಆಮೇಲೆ ಇ ಟಿ ವಿ ನ್ಯೂಸ್ ಸುದ್ದಿವಾಹಿನಿ ಆಂಧ್ರ ಮತ್ತು ತೆಲಂಗಾಣ ಸಪ್ರೇಟ್ ನ್ಯೂಸ್ ಚಾನಲ್ಸ್ ಇದ್ದಾವೆ ರಾಮೋಜಿರಾವ್ದು ಈ ಒಂದು ತಮ್ಮ ಮಾಧ್ಯಮ ಸಂಸ್ಥೆಗಳಲ್ಲಿ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಕೆಲವೊಂದಿಷ್ಟು ಹಗರಣಗಳನ್ನು ಪ್ರಸಾರ ಮಾಡಿದ್ದಾರೆ ಜಗನ್ಮೋಹನ್ ರೆಡ್ಡಿ ಸರ್ಕಾರದಲ್ಲಿ ಏನೆಲ್ಲ ಅವ್ಯವಹಾರ ಆಗಿದೆ ಎಷ್ಟೆಲ್ಲ ಅಕ್ರಮ ಆಗಿದೆ ಸರ್ಕಾರ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇಲ್ಲ ಅಕ್ರಮಗಳಲ್ಲಿ ಪಾಲ್ಗೊಂಡಿದೆ ಅನ್ನೋದು ಈ ನಾಡು ಹಾಗೂ ಈ ಟಿ ವಿಯಲ್ಲಿ ಕೆಲವೊಂದಿಷ್ಟು ಸರಣಿಯಾಗಿ ಸುದ್ದಿಯನ್ನು ಪ್ರಸಾರ ಮಾಡಲಾಯಿತು ಈ ವರದಿಗಳಿಂದ ಆಕ್ರೋಶಗೊಂಡಂತಹ ಜಗನ್ಮೋಹನ್ ರೆಡ್ಡಿ ಈಗ ರಾಮೋಜಿರಾವ್ ವಿರುದ್ಧ ಈ ರೀತಿಯ ಸೇಡಿನ ಕ್ರಮಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಕಳೆದ ಎರಡು ಮೂರು ತಿಂಗಳಿಂದ ಮಾರ್ಗದರ್ಶಿ ಚಿಟ್ಫಂಡ್ ಅನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಮಾರ್ಗದರ್ಶಿ ಚಿಟ್ಫಂಡ್ ಅಕ್ರಮವಾಗಿ ಹಣ ಸಂಪಾದನೆ ಅಥವಾ ಅದರಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥ ಹಣವನ್ನು ಅಕ್ರಮವಾಗಿ ಬೇರೆ ಬೇರೆ ಉದ್ಯಮಗಳಲ್ಲಿ ಬಳಸ್ಕೊಳ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ ಹೀಗಾಗಿ ಸಾಕಷ್ಟು ಪತ್ರಿಕೆಗಳಲ್ಲಿ ಆಂಧ್ರ ಸರ್ಕಾರವೇ ಒಂದು ಜಾಹೀರಾತನ್ನು ಕೊಟ್ಟಿದೆ ನೀವು ಮಾರ್ಗದರ್ಶಿ ಫಂಡ್ನ ಏನು ಶೇರ್ ಹೋಲ್ಡರ್ಸ್ ಆಗಿದರೆ ಅಥವಾ ಮಾರ್ಗದರ್ಶಿ ಚಿಟ್ಫಂಡ್ನಲ್ಲಿ ನೀವು ಹೂಡಿಕೆ ಮಾಡಿದರೆ ನಿಮಗೆ ತೊಂದರೆ ಆಗಿದೆಯಾ ನಿಮಗೇನಾದರೂ ಒಂದು ರೀತಿ ಸಂಸ್ಥೆಯಲ್ಲಿ ಅಕ್ರಮ ಆಗ್ತಾಯಿದೆ ಅಂತ ನಿಮಗೆ ಸಂಶಯ ಇದೆಯಾ ನಿಮಗೆ ಅನುಮಾನ ಏನಾದರೂ ಕಾಡ್ತಾ ಇದೆಯಾ ಮೋಸ ಆಗಿದೆ ಅಂತ ಈ ರೀತಿ ಏನಾದರೂ ಅನ್ಸಿದ್ರೆ ಹದಿನೈದು ದಿನಗಳ ಒಳಗೆ ನೀವು ಬಂದು ದೂರು ಕೊಡಿ ಅನ್ನೋ ಒಂದು ರೀತಿಯಾಗಿ ಆಂಧ್ರ ಸರ್ಕಾರವೇ ಜಾಹೀರಾತನ್ನು ಕೊಟ್ಟಿದೆ ಪತ್ರಿಕೆಗಳಲ್ಲಿ ಇದರ ಉದ್ದೇಶ ಏನು ಯಾವುದೋ ಒಂದು ಸಂಸ್ಥೆ ವಿರುದ್ಧ ಅಥವಾ ಸಂಸ್ಥೆ ಮೇಲೆ ಏನಾದರೂ ಆಗ್ತಾ ಇದೆ ಯಾವುದೋ ಒಂದು ಸಂಸ್ಥೆ ನಮಗೆ ನಷ್ಟ ಮಾಡಿದೆ ಅಂದರೆ ಸ್ವತಃ ಸಹಜವಾಗಿಯೇ ಜನನೇ ಬಂದು ದೂರು ಕೊಡ್ತಾರೆ ನಮಗೆ ಈ ಸಂಸ್ಥೆ ನಷ್ಟ ಮಾಡ್ತಾ ಇದೆ ನಮಗೆ ಮೋಸ ಆಗಿದೆ ದ್ರೋಹ ಆಗಿದೆ ಸಾಕಷ್ಟು ಚಿಟ್ ಫಂಡ್ ಕಂಪ್ನಿಗಳಿಗಾಗಲೇ ಮೋಸವನ್ನು ಮಾಡಿದ್ದಾವೆ ಇಲ್ಲ ಅಂತಲ್ಲ ಆದರೆ ಮಾರ್ಗದರ್ಶಿ ಚಿಟ್ಫಂಡ್ ಕಳೆದ ಅರವತ್ತು ವರ್ಷಗಳಿಂದ ತನ್ನ ಏನು ಹೂಡಿಕೆದಾರನ್ನ ಗ್ರಾಹಕರ ಒಂದು ಗಮನವನ್ನು ಸೆಳೆದಿದೆ ಅವರ ವಿಶ್ವಾಸ ಅರ್ಹತೆಗೆ ಪಾತ್ರರಾಗಿದೆ ಇಂಥ ಸಂದರ್ಭದಲ್ಲಿ ಜಗನ್ ವಿನಾಕಾರಣ ಟಾರ್ಗೆಟ್ ಮಾಡ್ತಾಯಿದಾರಾ ಅವರನ್ನು ಟಾರ್ಗೆಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮಾಧ್ಯಮ ಸಂಸ್ಥೆ ಮೇಲೆ ಏನು ಕ್ರಮ ಕೈಗೊಳ್ಳೋಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಮಾರ್ಗದರ್ಶಿ ಚಿಟ್ಫಂಡ್ ಸಂಸ್ಥೆ ಮೇಲೆ ಈ ರೀತಿಯಾಗಿ ಅಕ್ರಮವನ್ನು ಆರೋಪ ಮಾಡಿ ತನಿಖೆಗೆ ಸಪ್ರೇಟಾಗಿ ತನಿಖೆಯನ್ನು ಆದೇಶ ಮಾಡಿ ಕಿರುಕುಳ ಕೊಡಲಾಗ್ತಿದೆಯಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಟಿ ಡಿ ಪಿ ಈಗ ರಾಮಾಜೀರಾವ್ ಪರವಾಗಿ ನಿಂತ್ಕೊಂಡಿದೆ ವಿ ತೆಲುಗು ಪೀಪಲ್ ಸ್ಟ್ಯಾಂಡ್ ವಿತ್ ರಾಮಾಜೋಜಿರಾವ್ ತೆಲುಗು ಸ್ಟೇಟ್ಸ್ ಸ್ಟ್ಯಾಂಡ್ ವಿತ್ ರಾಮಾಜೋಜಿ ರಾವ್ ವಿ ಆರ್ ಸ್ಟ್ಯಾಂಡ್ ವಿತ್ ರಾಮಾಜೋಜಿ ರಾವ್ ಈ ರೀತಿಯ ಹ್ಯಾಶ್ ಟ್ಯಾಗ್ನಲ್ಲಿ ಟ್ರೆಂಡ್ ಮಾಡ್ತಾ ಇದೆ ಕ್ಲಿಯರ್ ಆಗಿ ಎರಡು ಡಿವೈಡ್ ಆಗ್ತಾ ಇದೆ ಆಂಧ್ರದ ರಾಜಕಾರಣ ಒಂದು ಟಿ ಡಿ ಪಿ ಪರ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ರಾಮೋಜಿರಾವ್ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ ಜಗನ್ ಪಕ್ಷ ವೈ ಎಸ್ ಆರ್ ಸಿ ಪಿ ಏನು ಪಕ್ಷ ಇದೆ ಅವರೆಲ್ಲರೂ ಕೂಡ ರಾಮೋಜಿರೋ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಒಂದು ಸ್ಪಷ್ಟ ಆಗಬೇಕಾಗಿರೋದು ನಿಜಕ್ಕೂ ಕೂಡ ಅಕ್ರಮ ಆಗಿದರೆ ಸಮಸ್ಯೆ ಆಗಿದ್ದರೆ ಕ್ರಮ ಕೈಗೊಳ್ಳಿ ಅದು ಯಾರೇ ಆಗಿರಲಿ ಜನರಿಗೆ ಸಮಸ್ಯೆ ಆಗಿದರೆ ಅದು ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಕ್ರಮವನ್ನು ಕೈಗೊಳ್ಳಿ ಆದರೆ ಈ ಮಾರ್ಗದರ್ಶಿ ಫಂಡ್ಸ್ ಕೇವಲ ಆಂಧ್ರದಲ್ಲಿ ಮಾತ್ರ ಇಲ್ಲ ತೆಲಂಗಾಣದಲ್ಲಿದೆ ತಮಿಳ್ನಾಡಿನಲ್ಲಿದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ ಮಹಾರಾಷ್ಟ್ರದಲ್ಲಿದೆ ದೇಶದ ಸಾಕಷ್ಟು ರಾಜ್ಯಗಳಲ್ಲಿ ಮಾರ್ಗದರ್ಶಿ ಚಿಟ್ ಫಂಡ್ಸ್ ಇದೆ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ಬಗ್ಗೆ ವಿಚಾರಣೆ ಕೂಡ ನಡೀತಾ ಇದೆ ಆಂಧ್ರ ಸರ್ಕಾರಕ್ಕೆ ಈಗಾಗಲೇ ಒಂದು ಹಂತದಲ್ಲಿ ಮುಜುಗರ ಆಗಿದೆ ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ಎಲ್ಲ ಒಂದು ಕಡೆ ಜಗನ್ ಡೆಸ್ಪ್ರೇಟ್ ಆಗಿದ್ದಾರಾ ಅನ್ನೋ ಥರ ಚರ್ಚೆ ಆಗ್ತಾಯಿದೆ ಈ ಹಿಂದೆ ಅವರ ತಂದೆ ವೈ ಎಸ್ ರಾಜಶೇಖರ್ ರೆಡ್ಡಿ ಇದ್ದಾಗಲೂ ಕೂಡ ಈ ನಾಡು ಪತ್ರಿಕೆಗಳ ಮೇಲೆ ಸಾಕಷ್ಟು ಆರೋಪವನ್ನು ಮಾಡಿದರು ರಾವ್ ವೈ ಎಸ್ ಆರ್ ವಿರುದ್ಧ ಟಿ ಡಿ ಪಿ ಪರವಾಗಿ ಸುದ್ದಿಯನ್ನು ಪ್ರಕಟ ಮಾಡ್ತಾರೆ ಅವರಿಗೆ ಫೇವರ್ ಆಗಿದ್ದಾರೆ ಅನ್ನೋ ಒಂದು ಆರೋಪಗಳಿತ್ತು ಸಾಕಷ್ಟು ತನಿಖೆಗಳು ಕೂಡ ಆದೇಶವನ್ನು ಮಾಡಿದರು ವೈಎಸ್ಆರ್ ಸರ್ಕಾರ ಇದ್ದಾಗ ಅಂದು ವೈಎಸ್ಆರ್ ಮಾಡಿದರು ಇವತ್ತು ಜಗನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬರ್ತಿದೆ ಬಟ್ ಆಗಲೇ ಹೇಳ್ದಲ್ಲ ಎರಡು ಇಬ್ಬರು ಕ್ಲಿಯರ್ ಡಿವೈಡ್ ಆಗಿಬಿಟ್ಟಿದ್ದಾರೆ ರಾಮಾಜಿರಾವ್ ಟಿ ಡಿ ಪಿ ಪರವಾಗಿದ್ದಾರೆ ಜಗನ್ ಅವರ ವಿರುದ್ಧವಾಗಿದ್ದಾರೆ ಅಷ್ಟೇ ಇದರಲ್ಲಿ ಜನರ ಹಿತಾಸಕ್ತಿ ಏನಿಲ್ಲ ಎಲ್ಲವೂ ಕೂಡ ರಾಜಕಾರಣ ಅಂತ ನೀವೇನು ಹೇಳ್ತೀರಾ ಜಗನ್ಮೋಹನ್ ರೆಡ್ಡಿ ದ್ವೇಷ ರಾಜಕಾರಣವನ್ನು ಮಾಡ್ತಾ ಇದಾರೆ ಆಂಧ್ರದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ